ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಒಂದು ವಿದ್ಯಾರ್ಥಿ ನನಗೆ ಕಾಮೆಂಟ್ಸ್ ಹಾಕಿರುವುದು ಸೊ ಈ ಒಂದು ಕಾಮೆಂಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸೇಮ್ ಪ್ರಾಬ್ಲಮ್ ಇರುತ್ತೆ ಸೊ ಇದನ್ನು ಸರಿಯಾಗಿ ಕೇಳಿ ಏನು ಇವರು ಬರೆದಿದ್ದಾರೆ ಇಲ್ಲಿ ಟುಡೇ ವಿಸಿಟ್ ಐ ವಿಸಿಟೆಡ್ ಜಯದೇವ ಇನ್ಸ್ಟಿಟ್ಯೂಟ್ ದೇ ಟೋಲ್ಡ್ ನೋ ಡೈರೆಕ್ಟ್ ಅಡ್ಮಿಷನ್ಸ್ ಇವರು ಏನು ಮಾಡಿದಾರೆ ಅಂದರೆ ಬೆಂಗಳೂರಲ್ಲಿರುವಂಥ ಜಯದೇವ ಮೆಡಿಕಲ್ ಕಾಲೇಜಿಗೆ ವಿಸಿಟ್ ಮಾಡಿದ್ರಂತೆ ಸೊ ಅಲ್ಲಿ ಕೇಳಿ ನೋಡಿದಾಗ ಅಲ್ಲಿ ಡೈರೆಕ್ಟ್ ಅಡ್ಮಿಷನಿಗೆ ಹೋಗಿದ್ದಾರೆ ಸೊ ಅವರು ಹೇಳಿದರಂತೆ ನೋ ಡೈರೆಕ್ಟ್ ಅಡ್ಮಿಷನ್ಸ್ ದೇ ಟೋಲ್ ಟು ಮಿ ಕಮ್ ಆಫ್ಟರ್ ಕೆ ಎ ರಿಲೀಸ್ ಅಲ್ ಸೈನ್ಸ್ ಲಿಸ್ಟ್ ಅವರು ಹೇಳಿದ್ರಂತೆ ಸೊ ನೀವು ಕೆ ದಿಂದ ರಿಲೀಸ್ ಆಗಿರುವಂತಹ ಲಿಸ್ಟ್ ಏನು ಬಿಡ್ತಾರಲ್ಲ ಅಲ್ಲಳಿ ಸೈನ್ಸು ಆವಾಗ ನೀವು ಬರ್ಬೋದು ಅಂತ ಹೇಳಿದ್ರಂತೆ ಸೊ ವಾಟ್ ಡಸ್ ಮೆರಿಟ್ ಲಿಸ್ಟ್ ಮೀನ್ಸ್ ಇನ್ ದಿಸ್ ಕೇಸ್ ಸೊ ಹಂಗಂದ್ರೆ ಏನು ಮೆರಿಟ್ ಲಿಸ್ಟ್ ಅಂದರೆ ಏನು ಅಂತ ಇವ್ರು ಕೇಳ್ತಾ ಇದ್ದಾರೆ ಸೊ ಡಸ್ ಕೆ ಸಿ ಟಿ ಮಾರ್ಕ್ಸ್ ಈಸ್ ಕೌಂಟೆಡ್ ಇಲ್ಲಿ ಕೆ ಸಿ ಇ ಟಿ ಮಾರ್ಕ್ಸ್ಗಳನ್ನು ಕೌಂಟ್ ಮಾಡಲಾಗುತ್ತಾ ಅಂತ ಕೂಡ ಕೇಳ್ತಾ ಇದ್ದಾರೆ ಆ್ಯಂಡ್ ಜಯದೇವ ಬ್ರೇಕ್ ಆಫ್ ಈಸ್ ಆಲ್ಸೋ ದ ಟೆನ್ ಸೀಟ್ಸ್ ಪ್ಲೀಸ್ ಹೆಲ್ಪ್ ಮೀ ದಿಸ್ ಅಂತ ಕೇಳಿದ್ದಾರೆ ಅಂದರೆ ಸೊ ಜಯದೇವ ಇದು ಹತ್ತು ಸೀಟ್ಗಳನ್ನು ಇದು ಏನೋ ಒಂದು ಬ್ರೇಕಪ್ ಇದೆ ಸೊ ಅದ್ರ ಬಗ್ಗೆ ನೀವೊಂದು ಮಾಹಿತಿಯನ್ನು ಕೊಡಿ ಇದರ ಬಗ್ಗೆ ನನಗೆ ಕ್ಲಾರಿಟಿ ಕೊಡಿ ಅಂತ ಈ ಒಂದು ವಿದ್ಯಾರ್ಥಿ ನನಗೆ ಕಾಮೆಂಟ್ಸನ್ನು ಹಾಕಿದ್ದಾರೆ ಸೊ ನೋಡಿ ಅದರ ಸಲುವಾಗಿ ನಾನು ಏನು ಅಂದರೆ ಇವಾಗ ಜಯದೇವ ವೆಬ್ಸೈಟಿಗೆ ಹೋಗ್ತೀನಿ ಸೊ ಸದ್ಯಕ್ಕೆ ನಾನು ಜಯದೇವ್ ಹಾಸ್ಪಿಟಲ್ ವೆಬ್ಸೈಟ್ಲಿದ್ದೀನಿ ನೆನಪಿರಲಿ ಈ ಒಂದು ಜಯದೇವ ಹೃದಯ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರ ಅಂದರೆ ಕಾರ್ಡು ವೆಸ್ಕ್ಯುಲರ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಇದು ಒಂದು ಗೋರ್ಮೆಂಟ್ ಅಂಡ್ರಲ್ಲಿರುವಂತಹ ಸಂಸ್ಥೆ ಅಂದರೆ ಇದು ಗೋರ್ಮೆಂಟ್ ಕಾಲೇಜೇ ಆಯಿತು ಅಟೋನಮಸ್ ಇನ್ಸ್ಟಿಟ್ಯೂಟ್ ಬಟ್ ಗೋರ್ಮೆಂಟ್ ಆಫ್ ಕರ್ನಾಟಕ ಇದನ್ನು ರನ್ ಮಾಡ್ತಾಯಿದೆ ಸೊ ಇಲ್ಲಿ ನೀವು ಡೈರೆಕ್ಟ್ ಅಡ್ಮಿಷನ್ ತೊಗೊಳಿಕ್ಕೆ ಬರೋದಿಲ್ಲ ಯಾಕಂತಂದರೆ ಈ ಒಂದು ಕೋರ್ಸನ್ನು ನೀವು ಪಡ್ಕೋಬೇಕಂತಂದರೆ ಒಂದಷ್ಟು ಸೀಟ್ಗಳನ್ನು ಹೊರತುಪಡಿಸಿ ರಿಮೇನಿಂಗ್ ಒಂದಷ್ಟು ಕೋರ್ಸ್ಗಳನ್ನು ಹೊರತುಪಡಿಸಿ ರಿಮೇನಿಂಗ್ ಎಲ್ಲವೂ ಕೂಡ ಏನಂತಂದ್ರೆ ಇಲ್ಲಿ ಒಂದಷ್ಟು ಗೋರ್ಮೆಂಟ್ ಅಂಡ್ರಲ್ಲಿ ಬರುತ್ತೆ ಸೊ ಹೀಗಾಗಿ ಈ ಒಂದು ವೆಬ್ಸೈಟಿಗೆ ಬಂದಾಗ ಇಲ್ಲಿ ಸುಮಾರು ಎಮ್ ಡಿ ಲೆವೆಲ್ ಒಂದು ಕೋರ್ಸ್ಗಳು ಎಮ್ ಬಿ ಬಿ ಎಸ್ಸು ಡಿ ಎನ್ ಬಿ ಲೆವೆಲ್ ಕೋರ್ಸ್ಗಳು ಇದ್ದಾವೆ ಫಾಲೋಶಿಪ್ ಕೋರ್ಸ್ಗಳು ಇದ್ದಾವೆ ಸೊ ಅವುಗಳನ್ನು ಹೊರತುಪಡಿಸಿದರೆ ನೆಕ್ಸ್ಟ್ ನಾನು ಹಿಂಗೆ ಸ್ಕ್ರೋಲ್ ಮಾಡ್ತಾ ಬರ್ತೀನಿ ಸೊ ಕೆಳಭಾಗದಲ್ಲಿ ನಾನು ಎಂಡಿಗೆ ಹೋಗ್ಬಿಡ್ತೀನಿ ಡೈರೆಕ್ಟಿಗೆ ಇಲ್ಲಿಗೆ ಈ ಕೆಳಭಾಗದಲ್ಲಿ ಬಂದಾಗ ಇಲ್ಲಿ ನೋಡ್ಬೋದು ಬಿ ಎಸ್ ಸಿ ಎಮ್ ಎಲ್ ಟಿ ಆ್ಯಂಡ್ ಅಲರ್ಟ್ ಹೆಲ್ತ್ ಸೈನ್ಸ್ ಅಂತ ಇದೆ ಸಿಲೆಬಸ್ ಆ್ಯಸ್ ಪರ್ ದ ರಾಜೀವ್ ಗಾಂಧಿ ಯೂನಿವರ್ಸಿಟೀಸ್ ಹೆಲ್ತ್ ಸೈನ್ಸ್ ಮುಖಾಂತರ ಆಗುತ್ತೆ ಸೆಲೆಕ್ಷನ್ ಪ್ರೊಸೀಜರ್ ಎರಡನೇ ಪಾಯಿಂಟ್ ನೋಡ್ಬೋದು ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಅಡ್ಮಿಷನ್ ಥ್ರೂ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಡ್ಯೂರೇಷನ್ ಆಫ್ ದಿ ಕೋರ್ಸ್ ತ್ರೀ ಇಯರ್ ಟ್ವೆಲ್ ಮಂತ್ ಇಂಟ್ರನ್ಶಿಪ್ ಅಂದರೆ ಟೋಟಲ್ ಆಗಿ ನಾಲ್ಕು ವರ್ಷ ಕೋರ್ಸು ಸ್ಟೈಫಂಡ್ ಟೆನ್ ತೌಸಂಡ್ ರುಪೀಸ್ ಪರ್ ಮಂತ್ ಸ್ಟು ಡ್ಯೂರಿಂಗ್ ದ ಇಂಟ್ರನ್ಶಿಪ್ ಪೀರಿಯಡ್ ಇಂಟ್ರನ್ಶಿಪ್ ಅಂದರೆ ಒಂದು ವರ್ಷ ನಿಮಗೆ ಸ್ಟೈಫಂಡನ್ನು ಹತ್ತು ಸಾವಿರ ರೂಪಾಯ್ದಿಂದ ಕೊಡ್ತಾರೆ ಅಡ್ಮಿಷನ್ ಫೀಸ್ ನೋಡಿ ಒಂದು ವರ್ಷಕ್ಕೆ ಹದಿನೇಳು ಸಾವಿರದ ಒಂಬೈನೂರು ಎರಡನೇ ವರ್ಷ ಹನ್ನೆರಡು ಸಾವಿರ ಮೂರನೇ ವರ್ಷ ಹನ್ನೆರಡು ಸಾವಿರ ರೂಪಾಯಿ ಇದೆ ಹೌದಾ ಸೊ ಇದು ಅಲ್ಯಾಡಲ್ ಸೈನ್ಸ್ ಇಲ್ಲಿ ನೀವು ನೋಡಿದಾಗ ಯಾಕಂದರೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನೀವೇನೋ ನಮ್ಮಲ್ಲಿ ಡೈರೆಕ್ಟ್ ಅದು ಏನಾದರೂ ತೊಗೋಬೇಕು ಅಂತ ಬಯಸಿದರೆ ಸೊ ನೀವು ಏನು ಮಾಡಬೇಕಿಲ್ಲಿ ಕೇ ಮುಖಾಂತರನೇ ಬರಬೇಕು ಸೊ ಬೇರೆ ನಿಮಗಿಲ್ಲಿ ಏನಿಲ್ಲ ಅಂತಂದರೆ ಚಾನ್ಸಸ್ ಇಲ್ಲ ಕೆ ಡಿ ನೀವು ಕೆ ಇ ಮುಖಾಂತರ ಇಲ್ಲಿ ಬ ಥ್ರೂ ಬಂದಾಗ ನಾವು ನಿಮಗೆ ಸೀಟ್ಗಳನ್ನು ಕೊಡ್ತೀವಿ ಅಂದರೆ ಇದು ಗೋರ್ಮೆಂಟ್ ಸಂಸ್ಥೆ ಸೊ ಹೀಗಾಗಿ ಇಲ್ಲಿ ನಿಮಗೆ ಡೈರೆಕ್ಟ್ ಅಡ್ಮಿಷನ್ ತೆಗೆದುಕೊಳ್ಳುವುದಿಲ್ಲ ಆ ವಿದ್ಯಾರ್ಥಿ ಕೇಳ್ತಾಯಿದ್ರು ಇಲ್ಲಿ ಕನ್ಸಿಲ್ ಏನು ಲಿಸ್ಟ್ ಅದೇನು ಅಂತ ಅವ್ರ ಲಿಸ್ಟ್ ಹೇಳಿರೋದೇನೆಂದರೆ ಇನ್ ಕೇಸ್ ಆಫ್ ನೀವು ಕೆ ಇ ಮುಖಾಂತರ ನಮ್ಮ ಕಾಲೇಜಿಗೆ ನೀವೇನಾದರೂ ಸೆಲೆಕ್ಟ್ ಆಗಿದ್ರೆ ಓಕೆ ಸೊ ವಾಪಸ್ಸು ಇವಾಗ ನಾವು ವಿದ್ಯಾರ್ಥಿ ಇಲ್ಲಿ ವಿದ್ಯಾರ್ಥಿ ಎರಡರಿ ಕ್ವಶನ್ ಕೇಳ್ತಾ ಇರೋದು ವಾಟ್ ಡಸ್ ಮೆರಿಟ್ ಲಿಸ್ಟ್ ಮೆರಿಟ್ ಲಿಸ್ಟ್ ಅಂದರೆ ಏನೊಂದು ಕೇಳ್ತಾ ಇದ್ದಾರೆ ನೋಡಿ ಕೆ ಸಿ ಟಿ ಈಗಾಗಲೇ ಅಪ್ಲಿಕೇಶನ್ ನೀವು ಏನು ಹಾಕಿದ್ದೀರಿ ಸೊ ನೀವುಗಳು ವೇಟ್ ಮಾಡಬೇಕಾಗತ್ತಾ ಅಲರ್ಡ್ ಹೆಲ್ತ್ ಸೈನ್ಸಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ವೇಟ್ ಮಾಡಬೇಕು ಯಾವಾಗ ಕಾಲೇಜ್ ಸೆಲೆಕ್ಷನ್ ಮಾಡಲಿಕ್ಕೆ ಲಿಂಕ್ ಬಿಡ್ತಾರೆ ಆವಾಗ ನೀವು ಇದನ್ನು ಈ ಒಂದು ಜಯದೇವ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು ಇನ್ ಕೇಸ್ ಆಫ್ ಈ ಕಾಲೇಜಲ್ಲಿ ನಿಮಗೇನಾದರೂ ಲಿಸ್ಟಲ್ಲಿ ಹೆಸರು ಬಂದುಬಿಟ್ರೆ ಸೊ ಆವಾಗ ನಿಮಗೆ ಆರ್ಡ್ರ್ ಕಾಪಿ ತಗೊಂಡು ಅಡ್ಮಿಷನ್ ಹೋಗಬೇಕಾಗತ್ತೆ ಅದಕ್ಕೆ ಹೇಳ್ತಾರೆ ಮೆರಿಟ್ ಲಿಸ್ಟ್ ಬಂದಾಗ ನಮ್ಮ ಹತ್ರ ಬನ್ನಿ ಅಂತ ಇವರು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಕೆ ಸಿ ಇ ಟಿ ಮಾರ್ಕ್ಸ್ ಕೌಂಟ್ ಆಗೋದಿಲ್ಲ ಇಲ್ಲಿ ಹೊಸದಾಗಿ ಪಿ ಯು ಸಿ ಬೇಸ್ ಮೇಲೆ ಇಲ್ಲಿ ಏನು ಮಾಡ್ತಾರೆ ಜಾಬ್ ಏನಂದರೆ ಸೀಟನ್ನು ಕೊಡ್ತಾರೆ ಪಿ ಯು ಸಿ ಬೇಸ್ ಮೇಲೆ ಸೀಟನ್ನು ಕೊಡ್ತಾ ಇದ್ದಾರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಆ ಒಂದು ಪರ್ಸೆಂಟೇಜ್ ಮೇಲೆ ನಿಮಗೆ ಈ ಒಂದು ಕಾಲೇಜ್ಗಳಲ್ಲಿ ಅಡ್ಮಿಷನ್ ನೀವು ಪಡ್ಕೊಳ್ಬೋದು ಆದರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಕಾಲೇಜ್ ಸೆಲೆಕ್ಟ್ ಆಗಬೇಕು ಅವಾಗ ಮಾತ್ರ ನೀವು ಜಯದೇವ ಕಾಲೇಜಿಗೆ ಹೋಗಲಿಕ್ಕೆ ಬರುತ್ತೆ ಇಲ್ಲಾಂದರೆ ಜಯದೇವ ಕಾಲೇಜಿಗೆ ಹೋಗಲಿಕ್ಕೆ ಬರೋದಿಲ್ಲ ಎನ್ ಕೆ ಸಪ್ಸರ್ ಜಯದೇವ ಕಾಲೇಜನ್ನು ನಾನು ಸ ಫಸ್ಟ್ಗೆ ಇಟ್ಟಿದ್ದೆ ಸೆಕೆಂಡಲ್ಲಿ ನಾನು ಬೆಂಗಳೂರು ಮೆಡಿಕಲ್ ಕಾಲೇಜನ್ನು ಇಟ್ಟಿದ್ದೆ ಆದರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಬಂದಿದೆ ಜಯದೇವ್ ಬಂದಿಲ್ಲ ಅಂದರೆ ಎಸ್ ನೀವು ಜಯದೇವ ಕಾಲೇಜಿಗೆ ಸೆಲೆಕ್ಟ್ ಆಗಿಲ್ಲ ನೀವು ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ ಸೆಲೆಕ್ಟ್ ಆಗಿದ್ದೀರಿ ಅಂತ ತಿಳ್ಕೊಬೇಕು ಇದು ಪ್ರೊಸೀಜರ್ ಇರುತ್ತೆ ಇದಿಂದ ಓಕೆ ಸೊ ಈ ಡೈರೆಕ್ಟಾಗಿ ಯಾವುದೇ ಮೆಡಿಕಲ್ ಕಾಲೇಜಿಗೆ ಹೋಗಕ್ಕೆ ಹೋಗಬೇಡಿ ಯಾವುದೇ ಮೆಡಿಕಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಡೈರೆಕ್ಟ್ ಅಡ್ಮಿಷನ್ ಇರುವುದಿಲ್ಲ ಎಲ್ಲವೂ ಕೂಡ ಕೇ ಮುಖಾಂತರನೇ ಆಗುವುದು ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೇನಾದರೂ ಡೌಟ್ ಇದ್ದರೆ ಮತ್ತೆ ನೀವು ನೀಟಾಗಿ ಈ ಥರ ಕಾಮೆಂಟ್ಸನ್ನು ಬರೆದು ಹಾಕಿ ಥ್ಯಾಂಕ್ ಯು ಯು